ನಿರ್ಬಂಧವನ್ನ ವಿರೋಧಿಸಿ ನಡೆಯತಾ ಇರುವಂತಾ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ತುರ್ತು ಪರಿಸ್ಥಿತಿಯನ್ನ ಹೇರಿದ ಕೆನಡಾದ ಪ್ರಧಾನಿ ಕೋವಿಡ್ 19ರ ನಿರ್ಬಂಧಗಳನ್ನ ವಿರೋಧಿಸಿ ಕೆನಡಾದಲ್ಲಿ ಕಳೆದೆರಡು ವಾರಗಳಿಂದಲೂ ಕೂಡ ಹೆಚ್ಚಿನ ಸಮಯದಿಂದ ನಡೆಯತಾ ಇರುವಂತ ಅಭೂತಪೂರ್ವ ಫ್ರೀಡಂ ಕಾನ್ವಾನ್ ಪ್ರತಿಭಟನೆಗಳನ್ನು ಅಂತ್ಯಗೊಳಿಸುವಂತ ಉದ್ದೇಶದಿಂದ ಕೆನಡಾದ ಪ್ರಧಾನಿ ಜಸ್ಟಿಸ್ ಟ್ರುಡಿಯೋ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ರಾಜಧಾನಿ ಒಟ್ಟಾವಾ ಆಲ್ಬರ್ಟಾ ಮತ್ತು ಮನಿಟೋಬಾ ಮತ್ತಿತರ ಏಡಿಯಲ್ಲಿ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಒಟ್ಟಿನಲ್ಲಿ ಸುಮಾರು 400 ಟ್ರಕ್ಗಳು ಪ್ರತಿಭಟನೆಯ ಭಾಗವಾಗಿದ್ದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಹಾಕುವ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಅನುವಾಗಲಿದೆ ತುರ್ತು ಪರಿಸ್ಥಿತಿ ಕಾಯ್ದೆಯ ಅನ್ವಯ ಪ್ರತಿಭಟನೆಯಲ್ಲಿ ಹತ್ತಿಕ್ಕಲು ಸೇನಾ ಪಡೆಗಳನ್ನು 30 ದಿನಗಳ ಕಾಲ ಬಳಸಬಹುದಾದರೂ ಕೂಡ ಈ ಅಧಿಕಾರವನ್ನು ಬಳಸುವುದಿಲ್ಲ ಎಂದು ಜಸ್ಟಿಸ್ ಅವರು ಹೇಳಿದ್ದಾರೆ ಕೆನಡಾದ ನ್ಯಾಯ ಸಚಿವ ಡೇವಿಡ್ ಮಾತನಾಡಿ ಸರ್ಕಾರ ಕೈಗೊಳ್ಳಬಹುದಾದಂತಹ ಕ್ರಮಗಳ ವಿವರಣೆಯನ್ನ ನೀಡಿದ್ದಾರೆ ಕಳೆದೆರಡು ವಾರಗಳಿಂದ ಪ್ರತಿಭಟನೆ ದೇಶದಲ್ಲಿ ನಡೆಯತಾ ಇತ್ತು ವಾರಾಂತ್ಯದಲ್ಲಿ ಪ್ರತಿಭಟನಾಕಾರರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿದೆ ಈಗಾಗಲೇ ಪ್ರತಿಭಟನಾಕಾರರು ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನ ಹಾನಿಗೈದಿದ್ದಾರೆ ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯ ಸೇವನೆಗೆ ಇರುವ ನಿಷೇಧವನ್ನ ಉಲ್ಲಂಘಿಸಿದ್ದಾರೆ ಪ್ರತಿಭಟನೆಗಳಿಂದ ಹಲವಾರು ವ್ಯಾಪಾರ ಮಳಿಗೆಗಳು ವ್ಯಾಪಾರವಿಲ್ಲದೆ ನಷ್ಟವನ್ನ ಅನುಭವಿಸುತ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ